ಓಂ ಶಾಂತಿ. ಇಂದಿನ ಮುರುಳಿಯ ದಿನಾಂಕ 27/11/2023. ಬಾಬ್ದಾದ ಮಧುಬನ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ದಿನದಲ್ಲಿ ಶರೀರ ನಿರ್ವಹಣಾರ್ಥವಾಗಿ ಕರ್ಮವನ್ನು ಮಾಡಿ ಅಮೃತ ವೇಳೆಯಲ್ಲಿ ಕುಳಿತು ಜ್ಞಾನದ ಸ್ಮರಣೆಯನ್ನು ಮಾಡಿ ತಂದೆಯನ್ನು ನೆನಪು ಮಾಡಿ ಬುದ್ಧಿಯಲ್ಲಿ ಸ್ವದರ್ಶನವನ್ನು ತಿರುಗಿಸ್ತಾ ಇದ್ರೆ ನಶೆ ಏರುತ್ತೆ. ಪ್ರಶ್ನೆ, ಮಾಯೆ ಎಂತಹ ಮಕ್ಕಳನ್ನು ನೆನಪಿನಲ್ಲಿ ಕುಳಿತುಕೊಳ್ಳಿಕ್ಕೆ ಬಿಡೋದಿಲ್ಲ? ಉತ್ತರ, ಯಾರ ಬುದ್ಧಿ ಒಂದಲ್ಲ ಒಂದು ಕಡೆ ಸಿಗಾಕೊಳ್ಳುತ್ತೆ, ಯಾರ ಬುದ್ಧಿಯ ಬೀಗ ಹಾಕಲ್ಪಡುತ್ತೆ, ಯಾರ ಬುದ್ಧಿಯ ಬೀಗ ಹಾಕಲ್ಪಟ್ಟಿರುತ್ತೆ, ವಿದ್ಯೆಯನ್ನು ಚೆನ್ನಾಗಿ ಓದೋದಿಲ್ಲ ಅವರನ್ನು ಮಾಯೆ ನೆನಪಿನಲ್ಲಿ ಕುಳಿತುಕೊಳ್ಳಿಕ್ಕೆ ಬಿಡೋದಿಲ್ಲ. ಅವರು ಮನ್ಮನಾಭವ ಆಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಸೇವೆಗೋಸ್ಕರ ಅವರ ಬುದ್ಧಿಯಲ್ಲಿ ವಿಚಾರನೂ ಕೂಡ ನಡೆಯೋದಿಲ್ಲ. ಶ್ರೀಮತದಂತೆ ನಡೀದೇ ಇರೋ ಕಾರಣ ಹೆಸರನ್ನು ಕೆಡಿಸ್ಕೊಳ್ತಾರೆ, ಮೋಸ ಮಾಡೋ ಕಾರಣ ಶಿಕ್ಷೆಗಳನ್ನು ಕೂಡ ತಿನ್ನಬೇಕಾಗತ್ತೆ. ಗೀತೆ, ನಿಮ್ಮನ್ನು ಕರೀಲಿಕ್ಕೆ ಮನಸ್ಸು ಇಷ್ಟಪಡ್ತಾ ಇದೆ ಬಾಬಾ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ? ಈ ರೀತಿ ಪರಂಪಿತ ಪರಮಾತ್ಮನನ್ನು ಕರೀಲಾಗತ್ತೆ ವಿನಃ ಕೃಷ್ಣನನ್ನಂತೂ ಕರೆಯೋದಿಲ್ಲ. ತಂದೆಗೆ ಹೇಳಲಾಗತ್ತೆ, ಮತ್ತೆ ಕಂಸಪುರಿಯನ್ನು ಪರಿವರ್ತನೆ ಮಾಡಿ ಕೃಷ್ಣಪುರಿಯನ್ನು ಮಾಡಿ, ಹೀಗೆ ಕೃಷ್ಣನಿಗೆ ಕರೆಯೋದಿಲ್ಲ, ಕೃಷ್ಣಪುರಿಗೆ ಸ್ವರ್ಗ ಅಂತ ಕರೆಯಲಾಗತ್ತೆ. ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಯಾಕೆಂದರೆ ಕೃಷ್ಣನನ್ನು ದ್ವಾಪರ ಯುಗದಲ್ಲಿ ಕರ್ಕೊಂಡು ಹೋಗಿದರೆ ಈ ಎಲ್ಲ ತಪ್ಪುಗಳು ಶಾಸ್ತ್ರಗಳಿಂದಲೇ ಆಗಿದೆ. ಈಗ ತಂದೆ ಯಥಾರ್ಥ ಮಾತುಗಳನ್ನು ತಿಳಿಸ್ತಾರೆ. ವಾಸ್ತವಿಕವಾಗಿ ಇವರು ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಎಲ್ಲರೂ ಈ ಒಬ್ಬ ಪರಮಾತ್ಮನನ್ನೇ ನೆನಪು ಮಾಡಬೇಕು. ಮನುಷ್ಯರು ಕ್ರೈಸ್ತ, ಬುದ್ಧ ಅಥವಾ ದೇವತಾ ಮೊದಲಾದವರನ್ನು ನೆನಪು ಮಾಡ್ತಾರೆ. ಪ್ರತಿಯೊಂದು ಧರ್ಮದವರು ತಮ್ಮ ಧರ್ಮ ಸ್ಥಾಪಕರನ್ನು ನೆನಪು ಮಾಡ್ತಾರೆ. ಈ ರೀತಿ ನೆನಪು ಮಾಡೋದು ದ್ವಾಪರ ಯುಗದಿಂದ ಪ್ರಾರಂಭ ಆಗತ್ತೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಯಾರೂ ಕೂಡ ಮಾಡೋದಿಲ್ಲ ಅನ್ನೋ ಮಾತು ಭಾರತದಲ್ಲಿನೇ ಹಾಡ್ತಾರೆ. ಯಾಕೆಂದರೆ ದುಃಖ ಇರೋ ಕಾರಣ ನಂತರ ಮೊಟ್ಟ ಮೊದಲು ಭಾರತೀಯರೇ ನೆನಪು ಮಾಡೋದನ್ನು ಪ್ರಾರಂಭ ಮಾಡ್ತಾರೆ. ಭಾರತೀಯರನ್ನು ನೋಡಿ ಉಳಿದ ಧರ್ಮದವರು ತಮ್ಮ ಧರ್ಮ ಸ್ಥಾಪಕರನ್ನು ನೆನಪು ಮಾಡೋದನ್ನು ಅನುಕರಣೆ ಮಾಡ್ತಾರೆ. ತಂದೆನೂ ಕೂಡ ಧರ್ಮ ಸ್ಥಾಪನೆಯನ್ನು ಮಾಡುವಂಥವರಾಗಿದ್ದಾರೆ. ಆದರೆ ಮನುಷ್ಯರು ತಂದೆಯನ್ನು ಮರೆತು ಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. ಅವರಿಗೆ ಲಕ್ಷ್ಮೀ ನಾರಾಯಣರ ಧರ್ಮ ಯಾವುದು ಅಂತ ಗೊತ್ತಿಲ್ಲ. ಆದರೆ ಲಕ್ಷ್ಮೀ ನಾರಾಯಣರನ್ನಾಗಲಿ ಕೃಷ್ಣನನ್ನಾಗಲಿ ನೆನಪು ಮಾಡಬಾರ್ದು. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇರುವಂತಹ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನಂತರ ಇವರೇ ಭಕ್ತಿ ಮಾರ್ಗದಲ್ಲಿ ಶಿವನನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ, ಹಾಗೂ ಗೀತೆಯ ಭಗವಂತ ಕೃಷ್ಣ ಅಂತ ತಿಳ್ಕೊಳ್ತಾರೆ. ಆಗ ಅವರನ್ನೇ ನೆನಪು ಮಾಡ್ತಾರೆ. ಅವರನ್ನು ನೋಡಿ ಉಳಿದ ಧರ್ಮದವರು ಅವರ ಧರ್ಮ ಸ್ಥಾಪಕರನ್ನು ನೆನಪು ಮಾಡ್ತಾರೆ. ಈ ದೇವಿ ದೇವತಾ ಧರ್ಮವನ್ನು ಭಗವಂತನೇ ಸ್ಥಾಪನೆ ಮಾಡಿದ್ರು ಅಂತ ಮರ್ತೋಗ್ತಾರೆ. ಗೀತಾ ಜ್ಞಾನದಾತ ಶ್ರೀಕೃಷ್ಣ ಅಲ್ಲ, ಶಿವ ತಂದೆ ಆಗಿದ್ದಾರೆ ಅನ್ನೋದು ನಾವು ಬರೀಬೋದು. ಅವರು ನಿರಾಕಾರ ಆಗಿದ್ದಾರೆ, ಇದು ಆಶ್ಚರ್ಯಕರವಾದ ಮಾತುಗಳು. ಯಾರ ಬಳಿನೂ ಶಿವ ತಂದೆಯ ಪರಿಚಯ ಅಂತೂ ಇಲ್ಲ. ಅವರು ನಕ್ಷತ್ರ ಸಮಾನ ಆಗಿದ್ದಾರೆ, ಆದರೆ ಅನೇಕ ಸ್ಥಾನಗಳಲ್ಲಿ ಶಿವನ ಮಂದಿರಗಳಿರೋ ಕಾರಣ ಎಷ್ಟೊಂದು ದೊಡ್ಡ ಅಖಂಡ ಜ್ಯೋತಿರ್ಲಿಂಗ ಆಗಿದ್ದಾರೆ ಅಂತ ತಿಳ್ಕೊಂಬಿಡ್ತಾರೆ. ಆದರೆ ಅವರು ಮಹಾತತ್ವದಲ್ಲಿರ್ತಾರೆ ಅಲ್ವಾ, ಅಲ್ಲಿ ಆತ್ಮಗಳಿರ್ತಾರೆ. ಆತ್ಮನ ರೂಪವೂ ಕೂಡ ನಕ್ಷತ್ರದಂತೆ ಇದೆ. ಪರಂಪಿತ ಪರಮಾತ್ಮನೂ ಕೂಡ ನಕ್ಷತ್ರ ಆಗಿದ್ದಾರೆ. ಆದರೆ ಅವರು ಜ್ಞಾನಪೂರ್ಣರು, ಬೀಜ ರೂಪ ಆಗಿರೋ ಕಾರಣ ಅವರಲ್ಲಿ ಶಕ್ತಿ ಇದೆ. ಆತ್ಮಗಳ ತಂದೆ ಅಂತ ಪರಮಾತ್ಮನಿಗೆ ಹೇಳಲಾಗತ್ತೆ. ಅವರಂತೂ ನಿರಾಕಾರ, ಮನುಷ್ಯರಿಗೆ ಜ್ಞಾನ ಸಾಗರ, ಪ್ರೀತಿಯ ಸಾಗರ ಅಂತ ಹೇಳೋದಿಲ್ಲ. ಆದ್ದರಿಂದ ತಿಳಿಸ್ಕೊಡುವ ಮಕ್ಕಳಲ್ಲಿ ಶಕ್ತಿ ಇರಬೇಕು, ಅವರ ಬುದ್ಧಿ ವಿಶಾಲವಾಗಿರಬೇಕು. ನಿಮ್ಮೆಲ್ಲರಲ್ಲಿ ಮಮ್ಮಾರವರು ಮುಖ್ಯ ಆಗಿದ್ದಾರೆ. ಒಂದೇ ಮಾತರಂ ಅನ್ನೋ ಗಾಯನ ಇದೆ, ಕನ್ಯೆಯರ ಮೂಲಕ ಜ್ಞಾನ ಬಾಣ ಅಂತೂ ಬಿಡಲಾಗತ್ತೆ. ಅದರ್ ಕನ್ಯೆಯರು ಅಂದರೆ ಮಾತೆಯರ ರಹಸ್ಯವಂತೂ ಎಲ್ಲಿಯೂ ಇಲ್ಲ, ಕೇವಲ ಮಂದಿರದಿಂದ ಮಾತ್ರ ಸಿದ್ಧ ಆಗತ್ತೆ. ಜಗದಂಬೆನೂ ಕೂಡ ಇದ್ದಾರೆ, ಆದರೆ ಅವರು ಯಾರು ಅಂತ ಯಾರು ಕೂಡ ತಿಳ್ಕೊಂಡಿಲ್ಲ. ತಂದೆ ತಿಳಿಸ್ತಾರೆ, ನಾನು ಬ್ರಹ್ಮಾರವರ ಮುಖ ಕಮಲದಿಂದ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತೇನೆ. ಡ್ರಾಮಾದಲ್ಲಿ ಏನಿದೆ ಅನ್ನೋದು ಈ ಮನುಷ್ಯರ ಬುದ್ಧಿಯಲ್ಲಿ ಬರಬೇಕಾಗಿದೆ.
ಇದು ಬೇಹದ್ದಿನ ನಾಟಕ. ಈ ನಾಟಕದ ಪಾತ್ರಧಾರಿಗಳು ನಾವಾಗಿದ್ದೇವೆ. ಆದ್ದರಿಂದ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯ ನಮ್ಮ ಬುದ್ಧಿಯಲ್ಲಿ ಇರಬೇಕಾಗಿದೆ. ಯಾರ ಬುದ್ಧಿಯಲ್ಲಿರುತ್ತೆ ಅವರಿಗೆ ಬಹಳ ನಶೆ ಇರುತ್ತೆ. ಇಡೀ ದಿನ ಶರೀರ ನಿರ್ವಹಣೆಗೋಸ್ಕರ ಕರ್ಮ ಮಾಡಿದೀರ, ರಾತ್ರಿಯಲ್ಲಿ ಕುಳಿತು ಈ ನಾಟಕದ ಚಕ್ರ ಹೇಗೆ ಸುತ್ತತೆ ಅನ್ನೋದನ್ನು ನೆನಪಿಗೆ ತಂದುಕೊಳ್ಳಿ. ಇದೇ ಮನ್ಮನಾಭವ. ಆದರೆ ಅಮೃತ ವೇಳೆಯಲ್ಲಿ ಮಾಯೆ ನೆನಪು ಮಾಡಲಿಕ್ಕೆ ಬಿಟ್ಕೊಡೋದೇ ಇಲ್ಲ. ಪಾತ್ರಧಾರಿಗಳ ಬುದ್ಧಿಯಲ್ಲಿ ನಾಟಕದ ರಹಸ್ಯ ಇರಬೇಕಾಗಿದೆ ಅಲ್ವಾ? ಆದರೆ ಇದು ಬಹಳ ಪರಿಶ್ರಮದ ಮಾತು. ಎಲ್ಲಿಯಾದರೂ ಸಿಲುಕಾಕೊಂಡ್ಬಿಡ್ತಾರೆ. ಆದ್ದರಿಂದ ಮಾಯೆ ಅವರ ಬುದ್ಧಿಯ ಬೀಗವನ್ನು ಹಾಕ್ಬಿಡತ್ತೆ. ಇದು ಅತೀ ದೊಡ್ಡ ಗುರಿಯಾಗಿದೆ. ಚೆನ್ನಾಗಿ ಓದಿರುವಂಥವರು ಒಳ್ಳೆಯ ಸಂಬಳವನ್ನು ತೆಗೆದುಕೊಳ್ತಾರೆ, ಇದು ವಿದ್ಯೆಯಾಗಿದೆ. ಆದರೆ ಹೊರಗಡೆ ಹೋದ ತಕ್ಷಣ ಮರ್ತೋಗ್ತಾರೆ, ನಂತರ ತಮ್ಮ ಮತದಂತೆ ನಡೀತಾರೆ. ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆಯೋದ್ರಲ್ಲಿನೇ ನಿಮ್ಮ ಕಲ್ಯಾಣ ಇದೆ ಅಂತ ತಂದೆ ಹೇಳ್ತಾರೆ. ಇದು ಪತಿತ ಪ್ರಪಂಚ. ವಿಕಾರಕ್ಕೆ ವಿಷ ಅಂತ ಕರೀಲಾಗತ್ತೆ. ಅದನ್ನೇ ಸನ್ಯಾಸಿಗಳು ಸನ್ಯಾಸ ಮಾಡ್ತಾರೆ. ಈ ರಾವಣ ರಾಜ್ಯ ದ್ವಾಪರ ಯುಗದಿಂದ ಪ್ರಾರಂಭ ಆಗತ್ತೆ. ಈ ವೇದಶಾಸ್ತ್ರಗಳು ಎಲ್ಲವೂ ಕೂಡ ಭಕ್ತಿ ಮಾರ್ಗದ ಸಾಮಗ್ರಿಗಳು. ಸೇವೆಗೋಸ್ಕರ ಮಕ್ಕಳ ಬುದ್ಧಿಯಲ್ಲಿ ವಿಚಾರ ನಡೀಬೇಕು. ಶ್ರೀಮತದಂತೆ ನಡೆದಾಗ ಧಾರಣೆನೂ ಕೂಡ ಆಗತ್ತೆ, ವಿನಾಶನೂ ಕೂಡ ಮುಂದೆ ನಿಂತಿದೆ ಅನ್ನೋದನ್ನು ಮಕ್ಕಳು ತಿಳ್ಕೊಂಡಿದ್ದೀರಾ. ಹೇ ಭಗವಂತ ದಯೆ ತೋರಿಸಿ ಅಂತ ಎಲ್ಲರೂ ದುಃಖಿಗಳಾಗಿ ಜೋರಾಗಿ ಕೂಗ್ತಾರೆ. ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಆ ಸಮಯದಲ್ಲಿ ಭಗವಂತನನ್ನು ನೆನಪು ಮಾಡ್ತಾರೆ. ವಿಭಜನೆಯ ಸಮಯದಲ್ಲಿ ಹೇಗೆ ಎಷ್ಟೊಂದು ನೆನಪು ಮಾಡಿದ್ರು, ಹೇ ಭಗವಂತ ರಕ್ಷಣೆ ಮಾಡಿ ಕಾಪಾಡಿ ಅಂತ. ಈಗೇನು ರಕ್ಷಣೆ ಮಾಡ್ತಾರೆ? ರಕ್ಷಿಸುವವರನ್ನೇ ತಿಳಿದುಕೊಳ್ಳದೆ ಇರೋ ಕಾರಣ ಹೇಗೆ ರಕ್ಷಿಸ್ತಾರೆ? ಈಗ ತಂದೆ ಬಂದಿದ್ದರೆ ಎಲ್ಲೋ ಕೆಲವರ ಬುದ್ಧಿಯಲ್ಲಿ ಕಷ್ಟದಿಂದ ಕುಳಿತುಕೊಳ್ಳುತ್ತೆ. ಈ ರೀತಿಯಾಗಿ ಸೇವೆ ಮಾಡಿ ಅಂತ ತಂದೆ ಹೇಳ್ತಾರೆ. ಈ ಶ್ರೀಮತವು ತಂದೆಯಿಂದಲೇ ನಿಮಗೆ ಸಿಗತ್ತೆ. ಆಶ್ಚರ್ಯ ಅಂದರೆ ಇಂತಹ ತಂದೆಯನ್ನೇ ತಿಳ್ಕೊಂಡಿಲ್ಲ. ಎಷ್ಟೊಂದು ತಿಳ್ಕೊಳ್ಳುವಂಥ ಮಾತುಗಳು, ಇಡೀ ದಿನ ಶಿವ ತಂದೆಯ ನೆನಪು ಬುದ್ಧಿಯಲ್ಲಿರಲಿ. ಬ್ರಹ್ಮಾರವರು ಕೂಡ ಶಿವಬಾಬರವರ ರಥ ಜೊತೆಗಿದ್ದಾರೆ ಅಲ್ವಾ? ತಂದೆ ನೋಡ್ತಾರೆ ಮಕ್ಕಳು ಇಂದು ಒಳ್ಳೆಯ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೆ, ನಾಳೆ ಸಂಶಯ ಬುದ್ಧಿ ಉಳ್ಳವರಾಗ್ಬಿಡ್ತಾರೆ. ಮಾಯೆಯ ಬಿರುಗಾಳಿ ಬರೋದ್ರಿಂದ ಸ್ಥಿತಿ ಕನಿಷ್ಠ ಆಗತ್ತೆ. ಇದಕ್ಕೆ ತಂದೆ ಏನು ಮಾಡಲಿಕ್ಕೆ ಸಾಧ್ಯ? ನೀವು ಜ್ಞಾನದಲ್ಲಿ ಬಂದು ಸಮರ್ಪಣೆಯಾಗಿ ನಿಮಿತ್ತರಾದ ಮೇಲೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ಸಮರ್ಪಣೆ ಮಾಡಿ ಮತ್ತು ಸೇವೆಯನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಗಲೇಬೇಕಾಗತ್ತೆ. ಒಂದು ವೇಳೆ ಸಮರ್ಪಣೆಯಾಗಿ ಸೇವೆ ಮಾಡದೇ ಇದ್ದರೂ ಕೂಡ ಅವರ ಪಾಲನೆಯನ್ನು ಮಾಡಬೇಕಾಗತ್ತೆ. ಅವರು ಮಾಡಿದ ಸೇವೆಯಲ್ಲಿಯೇ ತಿನ್ನುತ್ತಾ ತಮ್ಮ ಫಲವನ್ನು ಸಮಾಪ್ತಿ ಮಾಡಿಕೊಳ್ತಾರೆ, ಯಾಕೆಂದರೆ ಸೇವೆನೇ ಮಾಡೋದಿಲ್ಲ. ಆದ್ದರಿಂದ ನೀವು ಮನುಷ್ಯರನ್ನು ವಜ್ರ ಸಮಾನ ಮಾಡುವಂಥ ಸೇವೆಯನ್ನು ಮಾಡಬೇಕು. ಯಾವುದರಿಂದ ಮನುಷ್ಯರು ಶ್ರೇಷ್ಠನಾಗ್ತಾರೆ ಅಂತಹ ಆತ್ಮಿಕ ಸೇವೆಯನ್ನು ಮುಖ್ಯವಾಗಿ ತಂದೆಗೆ ಮಾಡಿ ತೋರಿಸ್ಬೇಕಾಗಿದೆ. ಇಲ್ಲಾಂದರೆ ಸೇವೆ ಮಾಡದೇ ಇದ್ದಾಗ ಹೋಗಿ ದಾಸದಾಸಿಯರಾಗ್ತೀರ. ಯಾರು ಚೆನ್ನಾಗಿ ಓದ್ತಾರೆ ಅವರ ಗೌರವವೂ ಕೂಡ ಶ್ರೇಷ್ಠವಾಗಿರುತ್ತೆ. ಯಾರು ಅನುತ್ತೀರ್ಣರಾಗ್ತಾರೆ ಅವರು ಹೋಗಿ ದಾಸದಾಸಿಯರಾಗ್ತಾರೆ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ, ಆಸ್ತಿಯನ್ನು ತೆಗೆದುಕೊಳ್ಳಿ. ಈ ಮನ್ಮನಾಭವದ ಅಕ್ಷರನೇ ಸರಿಯಾಗಿದೆ. ಜ್ಞಾನ ಸಾಗರ ಅಂತ ಹೇಳ್ತಾರೆ. ನೀವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶ ಆಗತ್ವೆ. ಇದು ರಾಜಯೋಗ ಆಗಿದೆ. ಇದರಿಂದ ಪ್ರವೃತ್ತಿ ಮಾರ್ಗ ಸಿದ್ಧ ಆಗತ್ತೆ. ನೀವೇ ಇದನ್ನು ತಿಳಿಸ್ಕೊಡ್ಬೋದು. ನಿಮ್ಮಲ್ಲಿಯೂ ಯಾರು ಬುದ್ಧಿವಂತ ಸೇವಾದಾರಿಗಳಿದ್ದಾರೆ ಅವರನ್ನು ಕರೀಲಾಗತ್ತೆ. ಇವರು ಬುದ್ಧಿವಂತ ಸೇವಾದಾರಿ ಅಂತ ತಿಳ್ಕೊಳ್ಳಾಗತ್ತೆ. ಮಕ್ಕಳು ಯೋಗಯುಕ್ತರಾಗಿರಬೇಕು. ಒಂದು ವೇಳೆ ಶ್ರೀಮತದಂತೆ ನಡೀದೇ ಇದ್ದರೆ ಹೆಸರನ್ನು ಕೆಡಿಸ್ತಾರೆ. ಮೋಸ ಮಾಡೋದ್ರಿಂದ ಮತ್ತೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಟ್ರಿಬ್ಯುನಲ್ ಕೂಡ ಕುಳಿತುಕೊಳ್ತಾರೆ ಅಲ್ವಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತ್ಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್.
ಮಕ್ಕಳಿಗೆ ಪ್ರಪ್ರಥಮವಾಗಿ ತಂದೆಯ ಬಗ್ಗೆ ತಿಳುವಳಿಕೆ ಕೊಡಬೇಕು. ಬೇಹದ್ದಿನ ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಗೀತೆಯನ್ನು ಓದುವಂಥವರು ಕೃಷ್ಣನನ್ನು ಭಗವಂತ ಅಂತ ಹೇಳಿಬಿಡ್ತಾರೆ. ಅವರಿಗೆ ತಿಳಿಸ್ಬೇಕು ಭಗವಂತ ಅಂತ ನಿರಾಕಾರನಿಗೆ ಹೇಳಲಾಗತ್ತೆ. ದೇಹಧಾರಿಗಳಂತೂ ಬಹಳಷ್ಟಿದ್ದಾರೆ. ಶರೀರ ಇಲ್ಲದೇ ಇರುವಂಥವರು ಕೇವಲ ಒಬ್ಬರೇ. ಅವರಾಗಿದ್ದಾರೆ ಶ್ರೇಷ್ಠಾತಿಶ್ರೇಷ್ಠ ಶಿವಬಾಬರವರು. ಇದನ್ನು ಒಳ್ಳೆಯ ರೀತಿ ಅವರ ಬುದ್ಧಿಯಲ್ಲಿ ಕೂರಿಸ್ಬೇಕು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗತ್ತೆ. ಅವರೇ ಶ್ರೇಷ್ಠಾತಿಶ್ರೇಷ್ಠ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರಾಗಿದ್ದಾರೆ ಬೇಹದ್ದಿನ ತಂದೆ ಮತ್ತು ಇವರಾಗಿದ್ದಾರೆ ಹದ್ದಿನ ತಂದೆ. ಬೇರೆ ಯಾರೂ ಕೂಡ 21 ಜನ್ಮಕ್ಕೆ ಆಸ್ತಿಯನ್ನಂತೂ ಕೊಡೋದಿಲ್ಲ. ಇಂತಹ ತಂದೆನೂ ಕೂಡ ಯಾರೂ ಇಲ್ಲ ಯಾರಿಂದ ಅಮರ ಪದವಿ ಸಿಗತ್ತೆ. ಅಮರ ಲೋಕ ಆಗಿದೆ ಸತ್ಯಯುಗ, ಇದಾಗಿದೆ ಮೃತ್ಯುಲೋಕ. ಹೀಗೆ ತಂದೆಯ ಪರಿಚಯ ಕೊಡೋದ್ರಿಂದ ತಿಳಿತಾರೆ. ತಂದೆಯಿಂದ ಏನು ಆಸ್ತಿ ಸಿಗತ್ತೆ ಅದಕ್ಕೆ ದೈವಿ ಸ್ವರಾಜ್ಯ ಅಂತ ಹೇಳಲಾಗತ್ತೆ. ಅದನ್ನು ತಂದೆನೇ ಕೊಡ್ತಾರೆ. ಅವರನ್ನೇ ಪತಿತ ಪಾವನ ಅಂತ ಹೇಳಲಾಗತ್ತೆ. ಅವರು ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ, ಅದರಿಂದ ನಿಮ್ಮ ಪಾಪ ಭಸ್ಮ ಆಗತ್ತೆ. ಪತಿತರಿಂದ ಪಾವನರಾಗಿ ಆಗ ಪಾವನ ಪ್ರಪಂಚಕ್ಕೆ ಹೋಗಲಿಕ್ಕೆ ಯೋಗ್ಯರಾಗ್ತೀರಾ. ಕಲ್ಪ ಕಲ್ಪವೂ ತಂದೆ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ನೆನಪಿನ ಯಾತ್ರೆಯಿಂದಲೇ ಪವಿತ್ರರಾಗಬೇಕು. ಈಗ ಪಾವನ ಜಗತ್ತು ಬರ್ತಾ ಇದೆ, ಪತಿತ ಜಗತ್ತು ವಿನಾಶ ಆಗತ್ತೆ. ಪ್ರಪ್ರಥಮವಾಗಿ ತಂದೆಯ ಪರಿಚಯವನ್ನು ಕೊಟ್ಟು ಪಕ್ಕ ಮಾಡಬೇಕು. ಯಾವಾಗ ಪಕ್ಕ ತಂದೆಯನ್ನು ತಿಳಿತಾರೆ ಆಗ ತಂದೆಯಿಂದಲೇ ಆಸ್ತಿ ಸಿಗತ್ತೆ. ಇದರಲ್ಲಿ ಮಾಯೆ ಬಹಳ ಮರೆಸತ್ತೆ. ನೀವು ತಂದೆಯನ್ನು ನೆನಪು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮತ್ತು ಮರ್ತೋಗ್ಬಿಡ್ತೀರಾ. ಶಿವಬಾಬರವರನ್ನು ನೆನಪು ಮಾಡೋದ್ರಿಂದಲೇ ನಿಮ್ಮ ಪಾಪ ಭಸ್ಮ ಆಗತ್ತೆ. ಆಗ ಆ ಬಾಬರವರು ಇವರ ಮೂಲಕ ತಿಳಿಸ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಅಂತ. ಆದರೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಮರ್ತೋಗ್ತೀರಾ, ಈ ರೀತಿ ಮರಿಬಾರ್ದು, ಇದು ಪರಿಶ್ರಮದ ಮಾತು. ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಕರ್ಮಾತೀತ ಅವಸ್ಥೆಯವರೆಗೆ ತಲುಪಬೇಕು. ಕರ್ಮಾತೀತ ಅವಸ್ಥೆಯವರೆಗೆ ಹೇಳಲಾಗತ್ತೆ ಫರಿಷ್ಠೆಗಳು ಅಂತ. ಈಗ ಪಕ್ಕಾ ನೆನಪು ಮಾಡಿ ಹೇಗೆ ಯಾರಿಗೆ ತಿಳಿಸೋದು ಅಂತ ಪಕ್ಕಾ ನಿಶ್ಚಯನೂ ಕೂಡ ಇರಬೇಕು. ನಾವು ಆತ್ಮರಿಗೆ ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ. ಕೆಲವರು ಹೇಳ್ತಾರೆ ಬಾಬರವರ ಬಳಿ ಹೋಗೋಣ, ಸಾಕ್ಷಾತ್ಕಾರ ಮಾಡೋಣ ಅಂತ. ಆದರೆ ಇದರಲ್ಲಿ ಯಾವುದೇ ಸಾಕ್ಷಾತ್ಕಾರದ ಮಾತೇ ಇಲ್ಲ. ಭಗವಂತ ಬಂದು ಕಲಿಸ್ತಾರೆ ಮತ್ತು ಮುಖದಿಂದ ಹೇಳ್ತಾರೆ ನೀವು ನಾನು ನಿರಾಕಾರ ತಂದೆಯನ್ನು ನೆನಪು ಮಾಡಿ ಅಂತ. ನೆನಪು ಮಾಡೋದ್ರಿಂದ ಎಲ್ಲ ಪಾಪಗಳು ಭಸ್ಮ ಆಗತ್ತೆ. ಎಲ್ಲೇ ವ್ಯಾಪಾರ ವ್ಯವಹಾರದಲ್ಲಿ ಕುಳಿತಿದ್ರೂ ಕೂಡ ಗಳಿಗೆ ಗಳಿಗೆ ತಂದೆಯನ್ನು ನೆನಪು ಮಾಡಿ. ತಂದೆ ಆಜ್ಞೆ ಮಾಡ್ತಾರೆ ನನ್ನನ್ನು ನೆನಪು ಮಾಡಿ. ನಿರಂತರ ನೆನಪನ್ನು ಮಾಡುವಂಥವರೇ ಗೆಲುವನ್ನು ಪಡೀತಾರೆ. ನೆನಪು ಮಾಡದೆ ಹೋದರೆ ಮಾರ್ಕ್ಸ್ ಕಡಿಮೆ ಆಗತ್ತೆ. ಈ ವಿದ್ಯೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡೋದಾಗಿದೆ. ಯಾವುದನ್ನು ಒಬ್ಬ ತಂದೆನೇ ಓದಿಸ್ತಾರೆ ನೀವು ಚಕ್ರವರ್ತಿ ರಾಜ ಆಗಬೇಕು. ಈಗ 84 ಜನ್ಮಗಳನ್ನು ಕೂಡ ನೆನಪು ಮಾಡಬೇಕು. ಕರ್ಮಾತೀತ ಅವಸ್ಥೆಯವರೆಗೆ ತಲುಪಲಿಕ್ಕೆ ಪರಿಶ್ರಮ ಪಡಬೇಕು. ಅದು ಅಂತಿಮದಲ್ಲಿನೇ ಆಗತ್ತೆ. ಅಂತ್ಯ ಯಾವುದೇ ಸಮಯದಲ್ಲಿ ಬರ್ಬೋದು. ಆದ್ದರಿಂದ ಪುರುಷಾರ್ಥ ನಿರಂತರವಾಗಿ ಮಾಡ್ತಾ ಇರಬೇಕು. ನಿತ್ಯ ನಿಮ್ಮ ಪುರುಷಾರ್ಥ ನಡೀತಾ ಇರಬೇಕು. ಲೌಕಿಕ ತಂದೆ ನಿಮಗೆ ಹೀಗೆ ಹೇಳೋದಿಲ್ಲ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಅಂತ. ಶರೀರದ ಅಭಿಮಾನವನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ. ಆಗ ಪಾಪಗಳು ಭಸ್ಮ ಆಗತ್ತೆ. ಇವರಂತೂ ಬೇಹದ್ದಿನ ತಂದೆನೇ ಹೇಳ್ತಾರೆ ಮಕ್ಕಳೇ ನನ್ನೊಬ್ಬನ ನೆನಪಿನಲ್ಲೇ ಇದ್ದರೆ ಎಲ್ಲ ಪಾಪಗಳು ಕೂಡ ಭಸ್ಮ ಆಗತ್ತೆ. ನೀವು ಸತೋಪ್ರಧಾನ ಆಗ್ತೀರಾ. ಈ ವ್ಯವಹಾರವನ್ನು ಖುಷಿಯಿಂದ ಮಾಡಬೇಕು. ಭೋಜನ ಮಾಡೋ ಸಮಯದಲ್ಲೂ ಕೂಡ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಲ್ಲಿರುವಂತಹ ಗುಪ್ತ ಅಭ್ಯಾಸ ನೀವು ಮಕ್ಕಳದ್ದು ನಡೀತಾ ಇದ್ದರೆ ಬಹಳ ಒಳ್ಳೆಯದು. ನಿಮ್ಮದೇ ಕಲ್ಯಾಣ ಆಗತ್ತೆ. ನಿಮ್ಮನ್ನು ನೀವು ನೋಡಿಕೊಳ್ಳಿ. ಬಾಬರವರನ್ನು ಎಷ್ಟು ಸಮಯ ನಾವು ನೆನಪು ಮಾಡ್ತೇವೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಮನುಷ್ಯರನ್ನು ವಜ್ರ ಸಮಾನ ಮಾಡುವಂತಹ ಆತ್ಮಿಕ ಸೇವೆಯನ್ನು ಮಾಡಬೇಕು. ಎಂದಿಗೂ ಸಂಶಯ ಬುದ್ಧಿ ಉಳ್ಳವರಾಗಿ ವಿದ್ಯೆಯನ್ನು ಬಿಡಬಾರ್ದು. ಟ್ರಸ್ಟಿಯಾಗಿರಬೇಕು.
ಎರಡನೇ ಪಾಯಿಂಟ್, ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡ್ತಾ ತಂದೆಯನ್ನು ನೆನಪು ಮಾಡಬೇಕು. ಶ್ರೀಮತದಲ್ಲಿ ತಮ್ಮ ಕಲ್ಯಾಣ ಇದೆ ಅಂತ ತಿಳ್ಕೊಂಡು ನಡೀಬೇಕು, ತಮ್ಮ ಮತವನ್ನು ನಡೆಸಬಾರ್ದು. ವರದಾನ, ಮನಸ್ಸ ಮತ್ತು ವಾಚಾದ ಶಕ್ತಿಯನ್ನು ಯಥಾರ್ಥ ಮತ್ತು ಸಮರ್ಥ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತಹ ತೀವ್ರ ಪುರುಷಾರ್ಥಿ ಭವ. ವಿಶ್ಲೇಷಣೆ, ತೀವ್ರ ಪುರುಷಾರ್ಥಿಗಳು ಅಂದರೆ ಫಸ್ಟ್ ಡಿವಿಷನಲ್ಲಿ ಬರುವಂಥ ಮಕ್ಕಳು ಸಂಕಲ್ಪ ಶಕ್ತಿ ಮತ್ತು ವಾಣಿಯ ಶಕ್ತಿಯನ್ನು ಯಥಾರ್ಥ ಮತ್ತು ಸಮರ್ಥ ರೀತಿಯಿಂದ ಕಾರ್ಯದಲ್ಲಿ ತೊಡಗಿಸ್ತಾರೆ. ಅವರಿಗೆ ಈ ಸ್ಲೋಗನ್ ಸದಾ ನೆನಪಲ್ಲಿರುತ್ತೆ, ಕಡಿಮೆ ಮಾತನಾಡಿ, ನಿಧಾನವಾಗಿ ಮಾತನಾಡಿ ಮತ್ತು ಮಧುರವಾಗಿ ಮಾತನಾಡಿ. ಅವರ ಪ್ರತಿ ಮಾತು ಯೋಗಯುಕ್ತ ಯುಕ್ತಿಯುಕ್ತವಾಗಿರುತ್ತೆ. ಅವರು ಅವಶ್ಯಕವಾದದ್ದನ್ನೇ ಮಾತನಾಡ್ತಾರೆ. ವ್ಯರ್ಥ ಮಾತು ವಿಸ್ತಾರದ ಮಾತನ್ನು ಆಡಿ ತಮ್ಮ ಶಕ್ತಿಗಳನ್ನು ಸಮಾಪ್ತಿ ಮಾಡಿಕೊಳ್ಳೋದಿಲ್ಲ. ಅವರು ಸದಾ ಏಕಾಂತ ಪ್ರಿಯರಾಗಿರ್ತಾರೆ. ಸ್ಲೋಗನ್, ಸಂಪೂರ್ಣ ನಷ್ಟಮೋಹ ಅವರೇ ಆಗಿದ್ದಾರೆ ಯಾರು ನನ್ನತನದ ಅಧಿಕಾರವನ್ನು ಕೂಡ ತ್ಯಾಗ ಮಾಡ್ತಾರೆ. ಮಾತೇಶ್ವರಿಜಿಯವರ ಮಧುರ ಮಹಾವಾಕ್ಯಗಳು, ಮನಸ್ಸಿನ ಅಶಾಂತಿಯ ಕಾರಣ ಆಗಿದೆ ಕರ್ಮ ಬಂಧನ ಮತ್ತು ಶಾಂತಿಯ ಆಧಾರವಾಗಿದೆ ಕರ್ಮಾತೀತ. ವಾಸ್ತವದಲ್ಲಿ ಪ್ರತಿಯೊಂದು ಮನುಷ್ಯರ ಈ ಇಚ್ಛೆ ಅವಶ್ಯವಾಗಿರುತ್ತೆ, ನಮಗೆ ಮನಸ್ಸಿನ ಶಾಂತಿ ಪ್ರಾಪ್ತಿಯಾಗಬಿಡಲಿ ಅಂತ. ಇದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನ ಮಾಡ್ತಾರೆ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲಿಯವರೆಗೆ ಯಾರಿಗೂ ಪ್ರಾಪ್ತಿಯಾಗಿಲ್ಲ. ಇದರ ಯಥಾರ್ಥ ಕಾರಣ ಏನು? ಈಗ ಮೊದಲಂತೂ ಈ ಯೋಚನೆ ನಡೆಯುತ್ತೆ, ಅವಶ್ಯಕವಾಗಿದೆ ಮನಸ್ಸಿನ ಅಶಾಂತಿಗೆ ಮೊದಲ ಬೇರು ಯಾವುದು, ಮೂಲ ಯಾವುದು? ಮನಸ್ಸಿನ ಅಶಾಂತಿಯ ಮುಖ್ಯ ಕಾರಣ ಆಗಿದೆ ಕರ್ಮ ಬಂಧನದಲ್ಲಿ ಸಿಗಾಕೊಳ್ಳೋದು. ಎಲ್ಲಿಯವರೆಗೆ ಮನುಷ್ಯರು ಈ ಐದು ವಿಕಾರಗಳ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಮನುಷ್ಯರು ಅಶಾಂತಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಕರ್ಮ ಬಂಧನ ಕತ್ತರಿಸೋಗುತ್ತೆ ಆಗ ಮನಸ್ಸಿನ ಶಾಂತಿ ಅರ್ಥಾತ್ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈಗ ಯೋಚಿಸ್ಬೇಕು, ಈ ಕರ್ಮ ಬಂಧನವನ್ನು ಹೇಗೆ ಕಟ್ ಮಾಡೋದು ಮತ್ತು ಅದರಿಂದ ಬಿಡಿಸುವಂಥವರು ಯಾರು? ಇದನ್ನಂತೂ ನಾವು ತಿಳ್ಕೊಂಡಿದ್ದೇವೆ, ಯಾವುದೇ ಮನುಷ್ಯರು ಅಶಾಂತಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಕರ್ಮ ಬಂಧನದ ಲೆಕ್ಕಾಚಾರ ಬಿಡಿಸುವಂಥವರು ಕೇವಲ ಒಬ್ಬರೇ ಪರಮಾತ್ಮ ಆಗಿದ್ದಾರೆ. ಅವರೇ ಬಂದು ಈ ಜ್ಞಾನ ಯೋಗ ಬಲದಿಂದ ಕರ್ಮ ಬಂಧನದಿಂದ ಬಿಡಿಸ್ತಾರೆ. ಅದಕ್ಕೋಸ್ಕರ ಪರಮಾತ್ಮನನ್ನು ಸುಖದಾತ ಅಂತ ಕರೀಲಾಗತ್ತೆ. ಎಲ್ಲಿಯವರೆಗೆ ಮೊದಲು ಈ ಜ್ಞಾನ ಇಲ್ಲ, ನಾನು ಆತ್ಮ ಆಗಿದ್ದೇನೆ, ಮೂಲ ನಾನು, ಯಾರ ಸಂತಾನ ಆಗಿದ್ದೇನೆ, ನನ್ನ ನಿಜವಾದ ಗುಣ ಏನು, ಯಾವಾಗ ಇದು ಬುದ್ಧಿಯಲ್ಲಿ ಬಂದಾಗಲೇ ಕರ್ಮ ಬಂಧನವನ್ನು ಮುರಿತೀರಾ? ಈಗ ಈ ಜ್ಞಾನ ನಮಗೆ ಪರಮಾತ್ಮನ ಮೂಲಕವೇ ಕರ್ಮ ಬಂಧನ ಮುರಿಯತ್ತೆ. ಒಳ್ಳೆಯದು. ಓಂ ಶಾಂತಿ.